ನಮಸ್ಕಾರ, ಸುದ್ದಿ ಸಮಿತಿ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ರವಿಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಬೀದರ್ ವತಿಯಿಂದ ಹಸಿರು ಕರ್ನಾಟಕ ಯೋಜನೆಯಡಿಯಲ್ಲಿ ಮ್ಯಾರಥಾನ್ ಕಾರ್ಯಕ್ರಮ ಎಸ್ಪಿಟಿ ಶ್ರೀಧರ್ ಅವರಿಂದ ಚಾಲನೆ. ಜಿನವಾಡ ರಸ್ತೆ ಮಾರ್ಗದಲ್ಲಿರುವ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ಬಾಲಕಿಯರ ವೃತ್ತಿಪರ ವಸತಿ ನಿಲಯಕ್ಕೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಗೀತಾ ಪಂಡಿತ್ರಾವ್ ಚಿತ್ರಿ ಅವರಿಂದ ದಿಢೀರ್ ಭೇಟಿ ಪರಿಶೀಲನೆ. ಜಮ್ಮು ಕಾಶ್ಮೀರ 370 ಕಲಂ ರದ್ದು ಹಿನ್ನೆಲೆ ನಗರದ ಕೆಇಬಿ ಬಳಿಯ ಹನುಮಾನ್ ಮಂದಿರ ಬಳಿ ಶ್ರೀರಾಮಸೇನೆ ವತಿಯಿಂದ ವಿಜಯೋತ್ಸವ ಆಚರಣೆ. ಇಳಕಲ್ನ ಡಾಕ್ಟರ್ ವಿಜಯ ಮಹಾಂತೇ ಸ್ವಾಮೀಜಿಯವರ ಜನ್ಮದಿನದ ಅಂಗವಾಗಿ ನಗರದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ವ್ಯಸನ ಮುಕ್ತ ದಿನಾಚರಣೆ. ವಾರ್ತೆಯ ವಿವರ. ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಬೀದರ್ ವತಿಯಿಂದ 2019-20 ಸಾಲಿನ ಹಸಿರು ಕರ್ನಾಟಕ ಯೋಜನೆಯಡಿ ನಗರದ ಜಿಲ್ಲಾಧಿಕಾರಿ ಕಚೇರಿಯಿಂದ ಚೌಬಾರದವರೆಗೆ ಮ್ಯಾರಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಟಿ ಶ್ರೀಧರ್ ಅವರು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಹಸಿರು ನಿಶಾನೆ ತೋರಿಸುವ ಮೂಲಕ ಅರ್ಥಪೂರ್ಣ ಜನಜಾಗೃತಿ ಮ್ಯಾರಥಾನ್ಗೆ ಚಾಲನೆ ನೀಡಿದರು. ಈ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಹಸಿರು ಬಣ್ಣದ ಟೀಶರ್ಟ್ಗಳನ್ನು ಧರಿಸಿ ಪಾಲ್ಗೊಂಡು ಗಮನ ಸೆಳೆದರು. ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ವತಿಯಿಂದ 2019-20 ಸಾಲಿನ ಹಸಿರು ಕರ್ನಾಟಕ ಯೋಜನೆಯಡಿಯಲ್ಲಿ ಮನೆಗೊಂದು ಮರ ಊರಿಗೊಂದು ವನ ಬರ ಅಳಸಿ ಜೀವ ಉಳಿಸಿ ಎಂಬ ಧ್ಯೇಯವಾಕ್ಯದೊಂದಿಗೆ ಮ್ಯಾರಥಾನ್ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಟಿ ಶ್ರೀಧರ್ ಹಾಗೂ ಪ್ರಾದೇಶಿಕ ಅರಣ್ಯ ವಿಭಾಗದ ಬೀದರ್ನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವಶಂಕರ್ ಎಸ್ ಅವರು ಈ ಮ್ಯಾರಥಾನ್ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಟಿ ಶ್ರೀಧರ್ ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಗೀತಾ ಪಂಡಿತ್ರಾವ್ ಚಿದ್ರಿ ಅವರು ಹಸಿರು ನಿಶಾನೆಯನ್ನು ತೋರಿಸುವ ಮೂಲಕ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಈ ಮ್ಯಾರಥಾನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿಯಿಂದ ಆರಂಭಗೊಂಡ ಮ್ಯಾರಥಾನ್ ಕಾರ್ಯಕ್ರಮವು ಅಂಬೇಡ್ಕರ್ ವೃತ್ತ, ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ನಯಾಕಮಾನ್ ಮೂಲಕ ಹಾದು ಚೌಬಾರ ತಲುಪಿ ಸಮಾವೇಶಗೊಂಡಿತು. ಈ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗರು ಹಸಿರು ಟೀಶರ್ಟ್ ಅನ್ನು ಧರಿಸಿದ್ದು ವಿಶೇಷತೆ ಎನಿಸಿತು. ಈ ಕುರಿತಾಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಗೀತಾ ಪಂಡಿತ್ರಾವ್ ಚಿದ್ರಿಯವರು ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಸಾರ್ವಜನಿಕರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿ ಮೂಡಿಸಬೇಕಾಗಿದೆ. ಹಸಿರು ಕರ್ನಾಟಕ ಯೋಜನೆಯಡಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯ ಸುತ್ತ ಕನಿಷ್ಠ 5 ಗಿಡಗಳನ್ನು ಬೆಳೆಸಲು ಪ್ರಯತ್ನಿಸಬೇಕು. ಅದರಂತೆ ಸರ್ಕಾರದ ಎಲ್ಲ ಕಚೇರಿ ಕಟ್ಟಡಗಳಲ್ಲಿ ಕೂಡ ಕಡ್ಡಾಯವಾಗಿ ಸಸಿಗಳನ್ನು ನೆಟ್ಟು ಬೆಳೆಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಟಿ ಶ್ರೀಧರ್, ಬೀದರ್ ಪ್ರಾದೇಶಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವಶಂಕರ್ ಎಸ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶರಣಕುಮಾರ್, ಎಂಬಿ ಪಾಟೀಲ್, ವಲಯ ಅರಣ್ಯಾಧಿಕಾರಿ ಪ್ರವೀಣ್ ಕುಮಾರ್ ಮೋರೆ, ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಈ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹಸಿರು ಕರ್ನಾಟಕ ಯೋಜನೆಯಡಿಯಲ್ಲಿ ಮ್ಯಾರಥಾನ್ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮಗೂ ಅತಿಥಿಯಾಗಿ ಆಹ್ವಾನಿಸಿ ಮಾಡಿದ್ದಾರೆ. ನಮ್ಮದು ಡಿ ಎಫ್ ಒ ಸಾಹೇಬರು ಹಾಗೂ ನಮ್ಮದು ಎಸ್ ಪಿ ಸಾಹೇಬರು ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಹಾಗೂ ಫಾರೆಸ್ಟ್ ಸಿಬ್ಬಂದಿಯವರಿಗೂ ಅಭಿನಂದಿಸುತ್ತಾ ಇದು ಏನು ಕಾರ್ಯಕ್ರಮದ ಏನು ನಮ್ಮದು ವಿಚಾರಣೆ ಇದೆ ಅಂದರೆ ಹಸಿರು ಕರ್ನಾಟಕ ಮಾಡಬೇಕು, ಮಳೆ ಎಲ್ಲ ಚೆನ್ನಾಗಿ ಬರಬೇಕು, ಎಲ್ಲ ಕಡೆ ಹಸಿರು ಬೆಳೆಸಿ ಏನು ನಮ್ಮದಿದು ಈಗ ಬರಗಾಲ ಬರ್ತಾ ಇದೆ, ಭೂಮಿ ಎಷ್ಟು ತಾಪಮಾನದಲ್ಲಿದೆ ಅದು ಎಲ್ಲ ಹೋಗಲಾಡಿಸ್ಬೇಕಾದ್ರೆ ನಾವೆಲ್ಲರೂ ಒಂದು ಪ್ರತಿಯೊಂದು ಮನೆಗೂ ಗಿಡ ಹಚ್ಚಿಸ್ಬೇಕು, ಹೊಲ ಗದ್ದೆಯಲ್ಲಿ ಗಿಡ ಹಚ್ಚಿಸ್ಬೇಕು. ಹಾಗೂ ಇವತ್ತು ನಾವು ಏನು ಅಂದ್ಕೊಂಡಿದ್ದೇವೆ ಅಂದರೆ ಪ್ರತಿಯೊಂದು ಸರ್ಕಾರಿ ಕಚೇರಿ ಎದುರುಗಡೆ ಪ್ರತಿಯೊಂದು ಎಲ್ಲ ಆಫೀಸರ್ಸ್ ನಾವೊಂದು ಇವತ್ತು ಹೇಳಬೇಕಾದ್ರೆ ಪ್ರತಿಯೊಂದು ಸರ್ಕಾರಿ ಕಚೇರಿ ಎದುರುಗಡೆ ಒಂದು 7-8 ಗಿಡ ಆದರೂ ಹಚ್ಚಿಸಬೇಕು, ಅದೊಂದು ರೆಗ್ಯುಲೇಷನ್ನೇ ಮಾಡಿಸ್ಬೇಕಂತ ಅಂತ ಇದ್ದೀನಿ. ಹಾಗಾಗಿ ನಮ್ಮದು ಯಾವುದೇ ಆಫೀಸ್ಗಳಾಗಲಿ, ನಮ್ಮ ಸ್ಕೂಲಾಗಲಿ, ಅಂಗನವಾಡೀಸ್ ಆಗಲಿ, ಯಾವುದೇ ಸರ್ಕಾರಿ ಮೂಲಕ ಯಾವುದು ಹೋಗ್ತದೆ ಅದರಲ್ಲಿ ಎಲ್ಲ ನಾವು ಇವತ್ತು ಗಿಡ ಬೆಳೆಸಿ ನಮ್ಮದು ಹಸಿರು ಕರ್ನಾಟಕ ಮಾಡೋದೊಂದು ಎಲ್ಲರೂ ನಾವು ಶಪಥ ತೊಗೊಂಡಿದ್ದೀವಿ. ಯಾಕಂದರೆ ಹಸಿರು ಇಲ್ಲದೆ ನಮ್ಮದು ಉಸಿರೇ ಇಲ್ಲ, ಹಾಗೆ ಹಸಿರು ಉಳಿಸಿ ಉಸಿರು ಉಳಿಸಿದಂಗೆ ಇದೆ. ಹಾಗಾಗಿ ಎಲ್ಲರೂ
ಪ್ರತಿಯೊಬ್ಬರು ಶಪಥ ಮಾಡಿ ಪ್ರತಿಯೊಂದು ಮನೆಗೂ, ಪ್ರತಿಯೊಂದು ಕಚೇರಿ, ಪ್ರತಿಯೊಂದು ಶಾಲೆ, ಪ್ರತಿಯೊಂದು ನಮ್ಮದು ಜಿಲ್ಲೆ ತಾಲೂಕು ಹಿಡ್ಕೊಂಡು ಹಸಿರು ಬೆಳೆಸೋಕ್ಕೆ ನಾವೆಲ್ಲ ಇವತ್ತು ಕಾರ್ಯಕ್ರಮ ಹೊಂದ್ಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆಲ್ಲ ಅತಿಥಿಗಳು ಬಂದಿದ್ದಾರೆ. ಎಲ್ಲರಿಗೂ ನಾವು ನಮಸ್ಕರಿಸುತ್ತಾ ಗಿಡ ಬೆಳೆಸಿ ಉಸಿರು ಬೆಳೆಸಂತ ಹೇಳಕ್ಕೆ ಇಚ್ಛಿಸುತ್ತೇನೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಗೀತಾ ಪಂಡಿತ್ರಾವ್ ಚಿತ್ರಿ ಅವರು ದಿಢೀರನೆ ನಗರದ ಜಿನವಾಡ ರಸ್ತೆ ಮಾರ್ಗದಲ್ಲಿರುವ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ಬಾಲಕಿಯರ ವೃತ್ತಿಪರ ವಸತಿ ನಿಲಯಕ್ಕೆ ಭೇಟಿ ನೀಡಿ ವೀಕ್ಷಣೆ ಪರಿಶೀಲನೆ ಮಾಡಿದರು. ಅಡುಗೆ ಕೋಣೆ, ವಸತಿ ನಿಲಯದ ವಿದ್ಯಾರ್ಥಿಗಳ ಕೋಣೆ ಸೇರಿದಂತೆ ಇಡೀ ವಸತಿ ನಿಲಯದ ಪ್ರತಿಯೊಂದು ಕೋಣೆಗಳನ್ನು ಸುತ್ತಾಡಿದ ಅಧ್ಯಕ್ಷರು ವಿದ್ಯಾರ್ಥಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ನೀಡದಿರುವುದಕ್ಕೆ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದರು. ಜ್ವರ ಬಂದು ನರಳುತ್ತಿದ್ದರೂ ಸಹ ಬಾಲಕಿಯರಿಗೆ ನೋಡಿಕೊಳ್ಳುವ ವ್ಯವಸ್ಥೆ ನಿಲಯದಲ್ಲಿ ಲಭಿಸುತ್ತಿಲ್ಲ ಎಂದು ಬಾಲಕಿಯರು ಅಧ್ಯಕ್ಷರಿಗೆ ತಮ್ಮ ಅಳಲನ್ನು ತೋಡಿಕೊಂಡರು. ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಗೀತಾ ಪಂಡಿತ್ರಾವ್ ಚಿದ್ರಿಯವರು ಇತ್ತೀಚೆಗೆ ಬೀದರ್ನಗರದ ಜನವಾಡ ರಸ್ತೆ ವಾಟರ್ ಟ್ಯಾಂಕ್ ಮುಂಭಾಗದಲ್ಲಿರುವ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ಬಾಲಕಿಯರ ವೃತ್ತಿಪರ ವಸತಿ ನಿಲಯಕ್ಕೆ ದಿಢೀರನೆ ಭೇಟಿಯನ್ನು ನೀಡಿ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ದೊರಕುತ್ತಿರುವ ಸೌಲಭ್ಯಗಳ ಕುರಿತು ಪರಿಶೀಲನೆ ವೀಕ್ಷಣೆಯನ್ನು ಮಾಡಿದರು. ವಸತಿ ನಿಲಯದ ಪ್ರತಿಯೊಂದು ಕೋಣೆಗಳಿಗೆ ಸ್ವತಃ ಭೇಟಿ ನೀಡಿದ ಅಧ್ಯಕ್ಷರ ಮುಂದೆ ವಸತಿ ನಿಲಯದ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ಸಮಸ್ಯೆಗಳನ್ನು ತೋಡಿಕೊಂಡರು. ವಸತಿ ನಿಲಯದಲ್ಲಿ ಗುಣಮಟ್ಟದ ಆಹಾರ ದೊರಕದ ಕಾರಣ, ಫಿಲ್ಟರ್ ನೀರಿಲ್ಲದ ಕಾರಣಕ್ಕಾಗಿಯೇ ವಸತಿ ನಿಲಯದ ವಿದ್ಯಾರ್ಥಿಗಳು ಅನಾರೋಗ್ಯದಿಂದ ಬಳಲುತ್ತಿದ್ದೇವೆ. ಹೇಳಲಿಕ್ಕೆ ಮಾತ್ರ ಆಲೂಭಾತ್ ಎನ್ನುತ್ತಾರೆ, ಆದರೆ ಆಲೂಭಾತ್ನಲ್ಲಿ ತರಕಾರಿ ಬಿಡಿ ಆಲೂ ಕೂಡ ಇರುವುದಿಲ್ಲ. ಸರಿಯಾಗಿ ಮೊಟ್ಟೆ, ಬಾಳೆಹಣ್ಣು ನೀಡುತ್ತಿಲ್ಲ. ಊಟಕ್ಕೆ ಬರೀ ಒಂದೇ ಚಪಾತಿಯನ್ನು ನೀಡುತ್ತಾರೆ. ಇನ್ನೊಂದು ಕೇಳಲಿಕ್ಕೆ ಹೋದರೆ ಅಡುಗೆ ಮಾಡುವವರು ಬೆದರಿಸುತ್ತಾರೆ ಎಂದು ತಮ್ಮ ಗೋಳನ್ನು ಹೇಳಿಕೊಂಡರು. ಇನ್ನು ಯಾವುದಾದರೂ ವಿದ್ಯಾರ್ಥಿ ನಮಗೆ ಲಭ್ಯವಿರುವ ಆಹಾರ ಪದಾರ್ಥವನ್ನಾದರೂ ನಮಗೆ ನೀಡಿ ಎಂದು ಕೇಳಿದರೂ ಕೂಡ ದಬ್ಬಾಳಿಕೆ ದೌರ್ಜನ್ಯವನ್ನು ಮಾಡುತ್ತಾರೆ. ಯಾರಾದರೂ ಮೇಲಾಧಿಕಾರಿಯ ಮುಂದೆ ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ಹೇಳಿಕೊಂಡ್ರೆ ಅದಕ್ಕೂ ಕೂಡ ಹೆದರಿಸುತ್ತಾರೆ ಎಂದು ಆರೋಪವನ್ನು ಮಾಡಿದರು. ಸ್ವಲ್ಪ ತಡ ಮಾಡಿ ಬಂದರೆ ಸಾಕು, ಊಟಕ್ಕೂ ಕೂಡ ನೀಡುವುದಿಲ್ಲ ಎಂದು ಸಮಸ್ಯೆಗಳ ಪಟ್ಟಿಯನ್ನು ಅಧ್ಯಕ್ಷರ ಮುಂದೆ ಎಲ್ಲ ವಿದ್ಯಾರ್ಥಿಗಳು ಬಿಚ್ಚಿಟ್ರು. ಹಾಸ್ಟೆಲ್ ಮೇಲ್ವಿಚಾರಕರಾದ ರೇಖಾ ಅವರಿಂದ ಯಾವುದೇ ಸಮಸ್ಯೆ ಇಲ್ಲವಾದರೂ ಅಡುಗೆಯವರಿಂದ ಹಾಗೂ ಅಡುಗೆ ಸಹಾಯಕರಿಂದ ಸಮಸ್ಯೆಗಳು ಇವೆ ಎಂದು ಆರೋಪಿಸಿದರು. ವಿದ್ಯಾರ್ಥಿಗಳ ಎಲ್ಲ ಸಮಸ್ಯೆಗಳನ್ನು ಕೇಳಿದ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಗೀತಾ ಪಂಡಿತ್ರಾವ್ ಚಿದ್ರಿಯವರು ವಿದ್ಯಾರ್ಥಿಗಳಿಗೆ ಅವರ ಹಕ್ಕುಗಳನ್ನು ಅವರಿಗೆ ಕೇಳಲು ಸಮಸ್ಯೆಗಳನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ತಿಳಿಸಿದರು. ಬಳಿಕ ಸುದ್ದಿ ಸಮಯದೊಂದಿಗೆ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಗೀತಾ ಪಂಡಿತ್ರಾವ್ ಚಿದ್ರಿಯವರು ಮಾತನಾಡಿ ವಸತಿ ನಿಲಯದ ವ್ಯವಸ್ಥೆ ಕುರಿತಾಗಿ ಬೇಸರವನ್ನು ವ್ಯಕ್ತಪಡಿಸಿದರು. ಅದರಂತೆ ವಿದ್ಯಾರ್ಥಿಗಳು ಕೂಡ ಸುದ್ದಿ ಸಮಯದೊಂದಿಗೆ ಮಾತನಾಡಿ ತಮ್ಮ ಅಳಲನ್ನು ಹೇಳಿಕೊಂಡರು. ಚಿಕನ್ ಚಿಕನ್ ಹೋಗ್ಯಾರ ಚಿಕನ್ ಕೊಡಲ್ರಲ್ಲಮ್ಮ? ಚಿಕನ್ ಊಟ ಮಾಡಲ್ರಿ, ಚಿಕನ್ ಮಾಡಿದ್ದೀನಿ, ನಮ್ಗೇನು ಊಟ ಕೊಡಲ್ರಿ. ಮಧ್ಯಾಹ್ನದ ಸಾರು ಕೊಡ್ತಾರ್ರಿ, ಮಧ್ಯಾಹ್ನದ ಪಲ್ಯ ರೀ. ಸ್ವೀಟ್ ಕೊಡ್ತಾರಲ್ಲಮ್ಮ? ಕೊಡಲ್ರಿ, ಇದು ಗಲೀಜ್ ಗಲೀಜ್. ಬಾಳೆಹಣ್ಣು ಅಂತೂ ನಮಗ್ ನೆಂಪೆ ಹೋಗ್ಯದ್ರಿ. ಬಾಳೆಹಣ್ಣು ಕೊಡಲ್ರು. ಅದು ಸ್ವೀಟ್ ಜಾಮೂನ್ ಎಲ್ಲ ಕೊಡ್ತಾರಲ್ಲ, ಜಾಮೂನ್ ಅದ್ ನಿಚ್ಚ ಬಲ್ರಿ ಜಾಮೂನ್ ದೇತೆ ನಮ್ಮಕ್ಕೆ ತಿಳ್ಕೊಬಾರ. ನೀವು ನಿಮ್ ಹಾಸ್ಟೆಲ್ದಿಂದ ನೀವು ಕ್ರಾಂತಿ ಶುರು ಮಾಡ್ಬೇಕು, ಎಲ್ಲರೂ ಒಗ್ಗಟ್ಟಾಗ್ಬೇಕು. ದೇಶಕ್ಕೆಲ್ಲ ಹೋರಾಟ ಹೆಂಗ್ ಸಿಕ್ಕದ ಭಗತ್ ಸಿಂಗ್ ಎಲ್ಲ ನಿಮ್ ಸ್ಟೂಡೆಂಟ್ ಲೈಫ್ದಿಂದ ಬಂದಾರ. ಅವ್ರೆಲ್ಲ ಏನ್ ಬಹಳ ದೊಡ್ಡವರಾಗಿ ಅವ್ರ ಇದಾಗ್ಯಾರ. ನೀವ್ ಯಾಕೆ ಹಿಂಗ ಹಂಚ್ಕೊಂಡು ಕೊಡ್ತೀರಿ ಅಂದ್ರೆ ಅಕ್ಕಿ ರವ ಎಲ್ಲ ಕ್ಲೀನ್ ಮಾಡಿ ಕೊಡಲ್ವ? ಎಲ್ಲ ಹುಳ ಕೊಳ ಇದ್ರೆ ಹಂಗೆ ಕುದಿಸ್ಕೊಡ್ತಾರಲ್ಲ. ಚಚ್ಚನೇ ಇರತ್ತೇವು ಉಸ್ಮೆ ಕಿಡೆ ಪಡೆ ಸಬ್ ರೈತೆ ಕಮ್ ಬೀಳ್ತದ ಬಹಳ ಸರ್ತಿ. ಹೋಗಬೇಡಿದಾಗ ಕುಕ್ಕರ್ ನಾಗ ಇದು ಹಾಕ್ತಾರೆ, ಅದು ನೀರ್ ನೀರ್ ಇಡ್ತಾರೆ. ರೊಟ್ಟಿನ ಎಷ್ಟ್ ಕೊಡ್ತಾರ? ಅರ್ಧ ಕೊಟ್ಟರೆ ಅಂಟಿ ಹಾಕ್ರಿ, ಅರ್ಧ ಒಂದು ಒಂದ್ ಕೊಡ್ರಿ. ಅರ್ಧ ಕಟ್ ಮಾಡಿ ರೊಟ್ಟಿ ಅಂದ್ರೆ ಒಂದ್ ರೊಟ್ಟಿ ಈಗಾರ ಈದ್ ಎಸಿಗೆ ದೊಡ್ಡ ಹುಡುಗರ ಬೆಳೆ ಮಕ್ಕಳು ಕಾಲೇಜ್ ಇದ್ದಿಂದ ಹುಡುಗರೆಲ್ಲ ಎರಡು ಅಡಿಚ ಎರಡು ಅಡಿಚ ರೊಟ್ಟಿ ಹೆಲ್ತ್ ಚೆನ್ನಾಗಿರ್ತದ. ಚಪಾತಿ ಅದು ರೊಟ್ಟಿ ಮಾಡಿರ್ರಿ,
ಜುರಿದ ರೊಟ್ಟಿ ಅರ್ಧ ಚಮಚನ ಕೊಡ್ತಾರ ಮತ್ತು ಒಂದೊಂದು ದಿವಸ ರೀ ಚಪಾತಿ ಪಲ್ಯ ಜಾದ್ಯಲ್ಲಿ ಕಮ್ಮಿ ಕೊಡ್ತಾರ ರೀ ಇಷ್ಟಿಷ್ಟೇ ಅದು ಅರ್ಧ ರೊಟ್ಟಿನೂ ಆಗಲ್ರಿ ಮತ್ತ ಆಂಟಿ ಇವತ್ತು ಜಾಸ್ತಿ ಅದ ಎಲ್ಲರಿಗೆ ಕೊಡ್ರಿ ಅಂತಂದ್ರೆ ಅಲ್ಲ ಇಲ್ಲ ಬೇರೆ ಅಂತೇಳಿ ಆಮೇಗಿನ ತಳ ಬರ್ಲಕ್ಕ ಆಗ್ರಿ ಅಂದ್ರ ಸುದ್ನೇಕ ಊಟ ಕೊಡಲ್ರಿ ನಾಷ್ಟ ಕೊಡಲ್ರಿ ಏನೂನೆ ಕೊಡಲ್ಲರಿ ಇವತ್ತು ನಾವು ಹಿಂಗೆ ಮಲ್ಕೊಂಡಿದ್ದೇವ್ರಿ ಅಕ್ಕಿ ನಮ್ಮ ಊಟಕ್ಕೆ ಹೋಗ್ಬಿಡ್ರಿ ಆಂಟಿ ಅಕ್ಕಿಗೆ ಆರಾಮಿಲ್ ಕೊಡ್ರಿ ಅಂದ್ರೆ ಕತ್ತೆ ಕೊಟ್ಟಿಲ್ಲ ಇಲ್ಲಿ ಮ್ಯಾಲ ಆರಾಮಿಲ್ಲ ತಂದು ಕೊಡ್ರಿ ಕೊಡಲ್ಲ ಮುಸ್ಲಿಂ ಅಂಟಿ ನಫೀಸ್ ಅಂತ ಬೇರೆ ಮತ್ ಬೇರೆ ಯಾರೇನು ಮೊಟ್ಟೆ ಸಾರ್ ಮಾಡಿರೋರಿ ಮೊಟ್ಟೆಗಳೇ ಕಮ್ಮಿ ಬೀಳ್ತಾರೆ ನಮ್ಗಂತೂ ಏನೂ ಕೊಡಲ್ಲ ಮೊಟ್ಟೆ ಒಂದಿನ ಬಿಟ್ಟು ಒಂದಿನ ಒಂದಿನ ಬಿಟ್ಟು ಒಂದಿನ ಮೊಟ್ಟೆ ಕೊಡ್ತೀವಿ ನಾವ್ ಎಲ್ಲರೂ ಇಷ್ಟ ಜನ ಕಂಬಿದ್ದಿತ್ರಿ ನಾವೆಲ್ಲ ಹೋಗಿ ಕೇಳಿದ್ರಿ ಚಂಡಿ ಬ್ಯಾಡಿ ಮಾಡ್ಯಾರಿ ಖರೆ ತೊಳೆದಿಲ್ರಿ ಹಂಗೆ ಹಂಗೆ ಉಪಾಸ ಉಳಿದಿದ್ದೇವ್ರಿ ಅವತ್ರಿ ಮತ್ತ ಸಂಡೆ ದಿವಸ ದೋಸೆ ಕೊಡ್ಬೇಕಲ್ಲ ಅಂತರಿ ಸಂಡೆ ದಿವಸ ದೋಸೆ ಕೊಡ್ಬೇಕಿಲ್ಲ ರೀ ದೋಸೆ ಸ್ಪೆಷಾಲಿಟಿ ಇದಾರೆ ಕೈಸಾರ ಹೇಳ್ತಾವ್ರಿ ಸಮಾನ ಬಾಕೆ ರೂಲ್ಸ್ ಅದ ಹೋಗ ಹಂಗೆ ಅಂತಾರೆ ಹಂಗೆ ಉಪಾಸನೆ ಮಾಡಿದ್ದೀನಿ ಅಂತ ಊಟಕ್ಕೆ ಹೋಗಲ್ರಿ ಕಾಳ್ರಿ ಅವಲಕ್ಕಿ ತುಂಬಲಿರು ಖಾಲಿ ಆಲು ಬತ್ ಮಾಡಿದ್ದಿನ ಒಂದೇ ದಿವಸ ತಳಗ ಹೋಗ್ತೇವ್ರಿ ಅದು ಅನ್ನ ಇರ್ತದ ಅಂತ ಹೇಳ್ರಿ ಅನ್ನ ಒಣ ಅನ್ನನೇ ಕೊಡ್ತಾರ್ರಿ ಇವತ್ತು ಆಲೂಗಡ್ಡೆ ಹಾಕಿ ಆಲು ಬಾತ್ರಿ ಅಂದ್ರೆ ಆಲೂಗಡ್ಡೆ ಇದ್ದೀವ ಅಂತ ಕೇಳ್ತಾರೆ ಇದೇ ಬರ್ಲ ಇದು ಆಲೂಗಡ್ಡೆ ಇಲ್ದು ಪೂರಿ ಕೊಡ್ತಾರಮ್ಮ ಸಂಡೆ ಪೂರಿ ಆಲು ದೋಸೆ ಈಗ ನಾನು ನಿಮ್ ಕಾರ್ಡ್ ಕೊಟ್ಟಿನಿ ನಂಬರ್ ನೋದ್ರ ನಿಮ್ಗೆ ಯಾರ ಏನ್ರ ಅಂದ್ರು ಏನ್ರ ಸಮಸ್ಯೆ ಇತ್ತು ಕರೆಕ್ಟ್ ಈಗ ಊಟ ಕೊಡಲಾದ್ರೆ ನಮ್ಗೆ ಫೋನ್ ಮಾಡಿ ಹೇಳ್ಬೇಕು ಈ ಯಾವಾಗ ನಮ್ದು ಆಫೀಸ್ ಇಲ್ಲೇ ಅದ ಜಡ್ ಪಿ ಆಫೀಸ್ ನಿಮ್ ಕಾಲೇಜ್ ಮುಂದಿಂದೆ ಹೋಗ್ತೀನಿ ನಾ ಡೈಲಿ ನಿಮ್ ಹಾಸ್ಟೆಲ್ ಮುಂದಿಂದೆ ಬಟ್ ನಾ ಎಲ್ಲ ಚಂದ ಕೊಡ್ತಾರಂತ ನಾನು ಬಂದಿಲ್ಲ ಬೇರೆ ಹಾಸ್ಟೆಲ್ ದಾಗ ನೋಡೋಕ್ಕಿಂತ ಇಲ್ಲ ಯಾಕೋ ತೋಲೆ ಅದ ಕೆಳಗೆ ನೋಡಿದ್ರೆ ಎಲ್ಲ ಚಂದ ಅಂತ ಹೇಳೋದ ನಾವು ಈ ತಳಗ್ ಹೋಗಂಕ ಅವ್ರಿಗೆ ಊಟ ಎಲ್ಲ ಕೊಟ್ಟು ಬಿಡ್ತಾರ್ರಿ ಅವ್ರು ಹೋಗಿರ್ತಾರ್ರಿ ನಾವು ಹೋಗಂಕೆ ಸಾರ್ ಕಂಬಿತ್ತಂದ್ರೆ ತಿಳಿ ನೀರ್ ಹಾಕ್ತಾರೆ ಕೊಡ್ತಾರೆ ಇದು ಇಲ್ಲಿ ಇವತ್ತು ಜನವರ ರೋಡ್ ಹಾಸ್ಟೆಲ್ ಏನು ಅಲ್ಪಸಂಖ್ಯಾತರ ಮೆಟ್ರಿಕ್ ಪೂರ್ವದು ಹಾಗೂ ಮೆಟ್ರಿಕ್ ನಂತರದ ಹಾಸ್ಟೆಲ್ ಇದೆ ಎಲ್ಲ ಹೆಣ್ಮಕ್ಳದ್ದು ಇಲ್ಲಿ ಮೂರು ಹಾಸ್ಟೆಲ್ ಒಂದು ಕೊಡಿವೆ ನಾ ಇವತ್ತು ಬೆಳಿಗ್ಗೆ ಒಂದು ಫಂಕ್ಷನ್ ಮುಗಿಸ್ಕೊಂಡು ಹಿಂಗೆ ಇಲ್ಲಿ ಬಾಮ್ಮ ಇಲ್ಲಿ ಬಾ ನಾ ಇಲ್ಲಿ ವಿಸಿಟ್ ಕೊಟ್ಟಾಗ ಇಲ್ಲಿಂದು ವ್ಯವಸ್ಥೆ ನೋಡಿದ್ರೆ ಬಹಳಷ್ಟು ಅದೋಗತ ಹೋಗಿದೆ ಯಾಕಂದ್ರೆ ಇಲ್ಲಿ ಕೇಳೋರು ಹೇಳೋರು ಇಲ್ದಂಗೆ ಏನಾಗಿದೆ ಇಲ್ಲಿ ಮೊರಾಜಿ ಸ್ಕೂಲ್ದವ್ರು ಇದ್ದಾರೆ ಮತ್ತು ಅಲ್ಪಸಂಖ್ಯಾತರ ಹೆಣ್ಮಕ್ಳು ಇದ್ದಾರೆ ಎಲ್ಲ ಕೂಡಿ ಒಂದು 300-250 ಮಕ್ಕಳಿದ್ದಾರೆ ಬಟ್ ಇವರಿಗೆ ಯಾರಿಗೆ ಜ್ವರ ಬಂದಿದೆ ಯಾರಿಗೆ ಹೊಟ್ಟೆ ನೋವಿದೆ ಅದು ನೋಡೋರು ಇಲ್ಲಿ ಯಾರಿಲ್ಲ ಯಾಕಿಲ್ಲ ಅಂದರೆ ಇಲ್ಲಿ ಇವ್ರ ಪರಿಸ್ಥಿತಿನೇ ಭಾಳ ಗಂಭೀರ ಇದೆ ನಾ ಮಕ್ಕಳಿಗೆ ಹೋಗಿ ಕೇಳಿದಾಗ ಯಾಕೆ ಈ ಥರ ಇದೆ ಅಂದರೆ ನಮ್ಗೆ ಇಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿಲ್ಲ ಫಿಲ್ಟರ್ ನೀರಿಲ್ಲ ಈಗೇನು ಮಳೆಗಾಲದಾಗ ಇದು ಗಲೀಜು ನೀರು ಬರ್ತಾರೆ ಸ್ನಾನಕ್ಕೇನು ಟ್ಯಾಂಕಿ ಯೂಸ್ ಮಾಡ್ತಾರೆ ಅದೇ ಟ್ಯಾಂಕಿನೂ ನಮ್ಗೆ ಕುಡಿಲಾಕ್ನೂ ಯೂಸ್ ಫಿಲ್ಟರ್ನೂ ಇಲ್ಲ ಮತ್ತು
ನೀರಿನ ಸ್ನಾನ ಮಾಡಬೇಕು. ಊಟದಾಗ ಡೈಲಿ ಅನ್ನದಾಗ ಹುಳಗಳು ಬರ್ತಾವೆ, ಉಪ್ಪಿಟ್ಟದಾಗೂ ಹುಳ ಬರ್ತಾವೆ, ಅದು ತಿಂದು ನಮ್ಮ ಹೊಟ್ಟೆ ನೋವು ಬರ್ತಾಯಿದೆ. ನಾವು ಯಾವಾಗಾದ್ರೂ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಎಲ್ಲ ನೀರು ಚೆನ್ನಾಗಿಲ್ಲ ಮತ್ತು ನಿಮ್ಮದು ಊಟ ಮಾಡೋದು ಊಟ ಅನ್ನ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೋಡಿನ ಪ್ರಕಾರ ಅಂತೂ ಭಾಳಷ್ಟು ಹದ ಗೊತ್ತಾಗಿದೆ. ಇನ್ನು 200-300 ಮಕ್ಕಳದಾಗ ಅದು ಒಂದು ರೂಮಿನಾಗ ಭಾಳಷ್ಟು ಹಿಂಗೆ ಪೂರ ಕಚ್ಚಿ ಕಚ್ಚಿ ಇದೆ ಅಂತ. ನಮಗೆ ಎಲ್ಲ ಒಂದು 5 ನಿಮಿಷನೂ ನಿಂದಿರೋಕೆ ತಯಾರಿಲ್ಲ. ಇವ್ರು ರೊಟ್ಟಿ ಕೇಳಿದ್ರು ಕರೆಕ್ಟಾಗಿ ಒಂದು 1/2 ರೊಟ್ಟಿ ಕೊಡೋದು, ಒಂದೊಂದೇ ಚಪಾತಿ ಕೊಡೋದು, ತರಕಾರಿ ಚೆನ್ನಾಗಿ ಕೊಡೋದಿಲ್ಲ. ಅವ್ರು ಅಡುಗೆ ಮಾಡ್ತಾರೆ, ಅದು ಅಡುಗೆ ಆದ ತಕ್ಷಣ 5-6 ಚಪಾತಿ ಅವ್ರ ಬಾಜಿಗೆ ತಗೊಂಡಿಕ್ಕೆ ಉಳ್ಕಿಂದು ಅವ್ರಿಗೆ ಅಡುಗೆ ಕೊಡ್ತಾರಂತ ಮಕ್ಕಳು. ಈಗ ಮ್ಯಾಲೆ ಹೋಗಿ ನಾ ಕೇಳಿದೆ, ಪಾಪ ಒಂದು ತಾಸು 1/2 ತಾಸು ಎಲ್ಲ ಮಕ್ಕಳು ಹೇಳಿದ್ರು. ಬಟ್ ಅವ್ರೇನಂತಾರೆ, ನಾವು ಹೇಳುವಾಗ ಮತ್ತು ನೀವು ಹೋಗಿದ ಮೇಲೆ ಅವರೆಲ್ಲ ನಮಗೆಲ್ಲ ಬೈತಾರೆ, ಮೇಡಮ್ ನಮಗೆಲ್ಲ ಸಿಟ್ಟಿಗೆ ಬರ್ತಾರೆ ಅಂತ. ಆ ಮಕ್ಕಳು ಹಂಚ್ಕೊಂಡು ಇದು ಜೈಲಿನಾಗ ನನ್ನ ಮನಸ್ಸಿಗೆ ಏನಾಯ್ತಂದ್ರೆ, ಜೈಲಿನಾಗೆಲ್ಲ ಮಕ್ಕಳು ಸ್ವಲ್ಪ ಇದು ಕೈದಿಗಳು ಫ್ರೀ ಇರ್ತಾರೆ, ಬಟ್ ಹಾಸ್ಟೆಲ್ಗಳ್ದಾಗ ಮಕ್ಕಳು ಅಷ್ಟು ಫ್ರೀ ಇಲ್ಲ. ಅವ್ರ ಮೇಲೆ ಭಾಳಷ್ಟು ಒತ್ತಡ ಇದೆ, ಅವ್ರಿಗೇನು ಕಷ್ಟ ಸುಖ ಅವ್ರಿಗೆ ಹೇಳ್ಕೊಳ್ಳೋಕೂ ಅನ್ಸಲತ್ತಾರ. ಯಾಕಂದ್ರೆ ನಮ್ಮಂಥವ್ರು ಬಂದು ಕೇಳಿ ಹೋಗಿದ ಮೇಲೆ ಮತ್ತು ಅವ್ರಿಗೆ ಬೈಯೋದು ಟಾರ್ಚರ್ ಕೊಡೋದು ಮಾಡ್ತಾರಂತ. ಬಟ್ ಸರ್ಕಾರದಿಂದ ಎಷ್ಟು ಸವಲತ್ತು ಸಿಗ್ತಾ ಇದೆ ಆ ಮಕ್ಕಳಿಗೆ ಅದು ಸಿಗ್ತಾ ಇಲ್ಲ. ಮೇನ್ ಈಗ ಅವರಿಗೆ ಅವ್ರು ದೊಡ್ಡವಪ್ಪ ಹುಡುಗಿಯರು, ನಮಗೆ ಬರೀ 4 ಇಡ್ಲಿ ಕೊಡ್ತಾರ, 1 ಚಪಾತಿ ಕೊಡ್ತಾರ, ಕೇಳೋಕೆ ಹೋದ್ರೆ ಇಲ್ಲಪ್ಪ 1 ಚಪಾತಿ ಅದ ಅಂತ ಹೇಳತ್ತಾರ. ಹಾಗಾಗಿ ಭಾಳಷ್ಟು ನಮ್ಮ ಮನಸ್ಸಿಗೂ ನೋವಾಗಿದೆ. ಮಕ್ಕಳದ್ದು ಏನು ಇವು ಬಡವ್ರ ಮಕ್ಕಳು ಇಲ್ಲಿ ಬರ್ಲತ್ತಾರ, ಸಾವುಕಾರ ಮಕ್ಕಳು ಯಾರೂ ಬರಲ್ರು. ಈಗ ನಮ್ಮಂಥವ್ರ ಮಕ್ಕಳು ಸಾವುಕಾರ ಮಕ್ಕಳು ಎಲ್ಲರೂ 2-3 ಲಕ್ಷ ಹಾಕಿ ಬೆಂಗಳೂರು ದಿಲ್ಲಿ ಇಕ್ತೀವಿ. ಇಲ್ಲಿ ಎಲ್ಲರೂ ಬರೋರ್ದು ಅಲ್ಪಸಂಖ್ಯಾತರ ಮಕ್ಕಳು ಬರ್ತಾರೆ, ರೈತರು ಮಕ್ಕಳು ಬರ್ತಾರೆ, ಕೂಲಿ ಕಾರ್ಮಿಕರು ಮಕ್ಕಳು ಬರ್ತಾರೆ. ಅವ್ರಿಗೆ ಮನೆಯಾಗೆ ಎಷ್ಟು ತೊಂದರೆ ಇದೆ ಅದಕ್ಕಿಂತನೂ ಇಲ್ಲಿ ತೊಂದರೆ ಇದೆ ಅಂತ ಅವ್ರ ಪಾಪ ಅನುಭವ ಹೇಳ್ತಾ ಇದ್ದಾರೆ. ಮೇಡಮ್ ನಮ್ಗೆ ಇಷ್ಟು ತನಕ ಯಾರೂ ಬಂದು ಕೇಳಿಲ್ಲ, ಯಾರೂ ಹೇಳಿಲ್ಲ, ಯಾರಾದರೂ ಬಂದರು. ಬಟ್ ನಾವು ಇಲ್ಲಿ 3rd ಫ್ಲೋರ್ ಇದೆ, ಅಲ್ಲಿ ಕೆಳಗಿಂದ ಕೆಳಗೆ ಕೇಳಿ ಹೋಗ್ತಾರೆ. ನೀವು ಯಾರಾದರೂ ಬಂದರು ಅವ್ರಿಗೆ ಹೇಳಿಕ್ತಾರಂತ, ನಿಮ್ಗೆ ಯಾರ ಕೇಳೋಕೆ ಬಂದ್ರ ಎಲ್ಲ ಇಲ್ಲಿ ಚಂದ ವ್ಯವಸ್ಥೆ ಇದೆ ಅಂತ ಹೇಳಂತ ಹೇಳ್ತಾರಂತ. ಇಂಥ ಮನೋಭಾವನೆ ಇವ್ರ ಮಕ್ಕಳು ಒಳಗೆ ಬೆಳೆಸಿದಾರೆ. ಬಟ್ ಮಕ್ಕಳು ಎಲ್ಲ ದೊಡ್ಡ ಮಕ್ಕಳು, ಪಾಪ ಅವ್ರಿಗೆ ಗೊತ್ತಾಗ್ಲತ್ತದ ನಾವು ಯಾವ ಥರ ತಿಂಡಿ ತಿಂದರೂ ನಮ್ಗೆ ಹೆಂಗೆ ಆರೋಗ್ಯ ನಮ್ದು ಕೆಟ್ಟು ಹೋಗ್ತಾ ಇದೆ, ಯಾವ ಥರ ನಾವು ನೀರು ಕುಡಿದ್ರೆ ನಮ್ಗೆ ಆರೋಗ್ಯ ಕೆಟ್ಟು ಹೋಗ್ತಾ ಇದೆ ಅಂತ. ಹಂಗೆ ಇಲ್ಲಿ ಊಟದ ಭಾಳ ಸಮಸ್ಯೆ ಇದೆ ರೀ, ಎಲ್ಲರೂ ಹಾಸ್ಪಿಟಲ್ಗೆ ಹಿಂಗೆ ಹೋದ್ರಿ, ಡಾಕ್ಟರ್ ಅಲ್ಲತ್ತ ರೀ. ನೀವೆಲ್ಲ ಇಲ್ಲಿ ಊಟದ ಫೆಸಿಲಿಟಿ ನಿಮಗೆ ಸರಿಗಿಲ್ಲ, ಊಟದ ಚೆನ್ನಾಗಿ ಮಾಡ್ತಿಲ್ಲ, ನೀರಿಂದೆಲ್ಲ ನಿಮಗೆ ತೋಲ್ ಪ್ರಾಬ್ಲಮ್ ಆಗ್ಯದ, ನೀರು ಫಿಲ್ಟರ್ ಆಗಿನ ಕುಡಿಬೇಕು ಹಿಂಗೆಲ್ಲ ಭಾಳ ಹೇಳತ್ತಾರ ರೀ. ಅಂತಂದ್ರೆ ಇಲ್ಲಿ ಬಂದು ನಾವು ಇಲ್ಲಿ ಹಿಂಗೆಲ್ಲ ಹೇಳ್ತೀರಿ, ಫಿಲ್ಟರ್ ಖರಾಬಾಗಿ ನಾವೇನು ಮಾಡೋಕ್ಕಾಗ್ತದ ಅಂತೆಲ್ಲ ಅಲ್ಲತ್ತ ರೀ. ಹುಡುಗಿಯರೆಲ್ಲ ಇಲ್ಲಿ ಕೆಳಕ್ಕೆ ಊಟ ಕಂಬಿದವರು ಬಂದು ರೀ, ನಾವು ಹಿಂಗೆಲ್ಲ ಸರಿ ಮಾಡ್ರು. ಒಂದೊಂದು ಸರಿ ಹಿಂಗೆ ಹೊರಗಿಂದ ಯಾರು ಹಾಕಿದ್ರೆ ಹೋದ್ರೆ ಅಂದ್ರೆ ಅವ್ರ ಕೈಲಿ ಪಾರ್ಸಲ್ ಅದು ತಂದ್ಕೊತೇವ್ರಿ. ಇಲ್ಲಿ ಊಟ ಸರಿ ಕೊಡೋಸಲಿಂದ್ರಿ, ಮತ್ತು ಹಿಂಗೆ ಹೊರಗೆ ತಂದ್ಕೊಂಡೇ ಬಂದರು ರೀ, ನಿಮಗೆ ಇಲ್ಲಿ ಊಟ ಕೊಡತ್ತಿಲ್ಲ, ಹೊರಗಿಂದ ಯಾಕೆ ತಂದ್ಕೊಳತ್ತೀರಿ ಅಂತಂತಾರೆ ರೀ. ಇಲ್ಲಿ ನಮಗೆ ನಡೆದಿಲ್ಲ ರೀ ಆಂಟಿ, ಚಂದ ಆಗ್ಲತ್ತಿಲ್ಲ, ಅಸಲಿ ನಾವು ಹೊರಗೆ ತಂದ್ಕೊಂಡಿದ್ದೇವೆ ಅಂತಂದ್ರೆ ನಿಮಗೆ ಮತ್ತು ನಿಮಗೆ ಮಾಡಿಕೊಡ್ತೇವಲ್ಲ, ಮತ್ತೆ ಯಾಕೆ ಹೊರಗಿಂದ ತರ್ಕೊಳತ್ತಿದೆ ಅಂತ ಕೇಳ್ತಾರೆ ರೀ. ನಾವು ಹಂಗೆ ಹೋಗಿ ಸಂಡೆ ದಿನ ಫುಲ್ ಉಪವಾಸ ಇರ್ತಾರೆ ಎಲ್ಲರೂ, ಯಾರು ಭೀನ ಊಟ ಮಾಡಲ್ಲ ರೀ ಅವತ್ತು ರೀ. ಸಂಡೇ ದಿನ ರೀ, ಈಗ ಮುಂಜಾನೆ ಸಾರು ಮಾಡ್ತಾರೆ ಅಲ್ಲಿ ಇಡ್ಲಿ ಸರಿ ಭಾಳ ಭಾಳ ತಿಳಿ ತಿಳಿ ಇರ್ತದ್ರಿ. ಮತ್ತು ಅದ್ರಾಗೆ ಮಧ್ಯಾಹ್ನ ಊಟ ಮಧ್ಯಾಹ್ನ ಬರೀ ಸಾರು ಮಾಡಲ್ರಿ, ಅದ್ರಾಗೆ ಮತ್ತು ನೀರು ಹಾಕಿ ಮತ್ತು ಅದಕ್ಕೆ ಕೊಡ್ತಾರೆ. ಇಲ್ಲ ಸ್ವೀಟ್ ಅದು ಕೊಟ್ರಿ, ಮೊನ್ನೆ 10 ರೂಪಾಯಿ ಕೊಟ್ರಿ, ಅದು ಫುಲ್ ಕಿಚಿ 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 ಎಣ್ಣೆ 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 ರೀ. ಆ ಪ್ಲೇಟ್ನಾಗ ಇಕ್ತಿಕ್ರಿ ಅಂದ್ರೆ ಎಣ್ಣೆ ಹಿಂಗೆ ಪೂರ ಹೊಂಟಿತ್ತು ರೀ. ಅದು ತಿಂದ್ರೆ ಮತ್ತೆ ಫುಲ್ ಹಾಳಾಯ್ತು ಅಂತೇಳಿ ಓಸ್ ಮಂದಿ ಎಲ್ಲ ಹೋಗಿ ತೆಗಿಬಿಟ್ಟಾಗ್ದೇವ್ರಿ. ಮತ್ತು ರೀ ಭಾಳ ಹೆಣ್ಣು ಮೊಟ್ಟೆ ಇರೋದು ಕೂಡತೆ ಇಲ್ರಿ, ಅವ್ರಿಗೆ ಏನರ ಚಿಕನ್ ಮಾಡಿದಾಗ ನಮಗೆ ಹಣ್ಣು ಇರ್ತದೆ ರೀ ಸರ್. ಆಗ ಒಂದು 2 ಮುಗುರಿ ಸಿಕ್ತಿರು, ಉಳಿದೋಳು ಎಲ್ಲ ವಾಪಸ್ ಹೋಯ್ತೇವೆ ರೀ. ವಾಪಸ್ ಹೋದಾಗ ಆಂಟಿ ನಮಗೆಲ್ಲ ಸಿಕ್ಕಿಲ್ಲ ರೀ ಅಂತಂದ್ರೆ ಈಗ ಏನು ಮಾಡೋಕ್ಕಾಗ ನೀವು ಲೇಟ್ ಮಾಡಿ ಬಂದಿರಿ, ಹೋಗ್ರಿ ವಾಪಸ್ ಅಂತ ಬೈತಾರೆ ರೀ. ಅದು ಮತ್ತು ನಿಮ್ಮ ಪಾಲುದಾರರು ಏನು ಮಾಡ್ತಾರೆ? ಏನ್ರಿ ಆಂಟಿ ಅವರು ಹಿಂಗೆ ಮಾಡಿ ಊಟ ತೆಕ್ಕೊಂದು ಇಕ್ಕಿ ನಮ್ಗೆ ಕೊಡ್ತಾರೆ ಲಾಸ್ಟಿಗೆ ರೀ. ಕಲ್ಲ ಆಂಟಿ ಕುಂದ್ರ ನೋಡ್ರಿ, ಅವ್ರ ಕರ ಅಂದ್ರೆ ಡ್ರೆಸ್ ಹಾಕೊಂಡವ್ರಿ. ಹಾಂ ರೀ, ಅವ್ರದ್ದು ಕೈದಾಗ ಹಿಂಗೆಲ್ಲ ಸಪ್ಲೈ ಅದ ರೀ, ಅವರೇ ಇದು ಮಾಡ್ತಾರೆ ರೀ. ಹೋಗಿಲ್ರಿ ಮ್ಯಾಮ್, ಈಸಿನ ಬಂದ ಒಂದೇ ಸರಿ ಕೊಟ್ಟಾರಿ ಮೊಟ್ಟೆ ರೀ. ಅವತ್ತು ನಮಗೆ ಕೊಟ್ಟಿಲ್ರಿ, ಬಾಳೆಹಣ್ಣು ಕೊಟ್ಟಿಲ್ರಿ, ಇವ್ರಿಗೆ ಅಷ್ಟೇ ಕೊಟ್ಟಾರಿ. ಮತ್ತು ದಿನ ದಿನ ಒಯ್ತಾರಿ ಚಪಾತಿಗಳ್ರಿ ಅನ್ಸಿಸ್ಕೊಂಡಿರಿ. ಮತ್ತು ನಾವು ಇನ್ನೊಂದ್ಸರಿ ಹೋಗಿ ಒಂದು ಕೊಟ್ಟಿಲ್ಲ, ಒಂದ್ಸರಿ ಕೇಳ್ದೇವು ಅಂದ್ರೆ ಕೊಡಲ್ರಿ. ಮತ್ತೆ ರೀ ಒಯ್ದಿರಲ್ಲ ಹೋಗತ್ತೀವಿ ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಬ್ರಾಂಡೆಡ್ ಜ್ಯುವೆಲ್ರಿ ಶೋ. ಇದೇ August 9-12 ನಮ್ಮ ಬೀದರ್ ಶೋರೂಮ್ನಲ್ಲಿ ಮಾತ್ರ. ಗೋಲ್ಡ್, ಡೈಮಂಡ್ಸ್ ಮತ್ತು ಪ್ರೆಷಿಯಸ್ ಜೆಮ್ ಜ್ಯುವೆಲ್ರಿಯ ವಿಶೇಷ ಪ್ರದರ್ಶನ ಹಾಗೂ ಮಾರಾಟ. ಮಾಸ್ಟರ್ ಕ್ರಾಫ್ಟ್ಸ್ಮನ್ ಕೈಚಳಕದ ಅದ್ಭುತ ಕಲೆಕ್ಷನ್ಸ್ ಪಡೆಯಿರಿ. 50% ಕಡಿತ
ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ ಹಾಗೂ ಶೇಕಡ 20% ಕಡಿತ ವಜ್ರದ ಮೌಲ್ಯದ ಮೇಲೆ. ಭೇಟಿ ಮಾಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಉದ್ಗಿರ್ ರೋಡ್, ಬೀದರ್. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಸೆಲೆಬ್ರೇಟ್ ದ ಬ್ಯೂಟಿ ಆಫ್ ಲೈಫ್. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನ ಮತ್ತು ವಿಶೇಷ ಅಧಿಕಾರ ರದ್ದುಪಡಿಸಿದ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಮುಕ್ತವಾಗಿ ಸ್ವಾಗತಿಸಿ ಬೀದರ್ ನಗರದ ಕೆಇಬಿ ಬಳಿಯ ಹನುಮಾನ್ ಮಂದಿರ ಎದುರು ಶ್ರೀರಾಮಸೇನೆ ಬಳಗದ ವತಿಯಿಂದ ವಿಜಯೋತ್ಸವ ಆಚರಿಸಲಾಯಿತು. ಶ್ರೀರಾಮಸೇನೆಯ ಜಿಲ್ಲಾಧ್ಯಕ್ಷರಾದ ವೀರ್ ಶೆಟ್ಟಿಕ್ಯಾಮ ಅವರ ನೇತೃತ್ವದಡಿ ಹನುಮಾನ ಮಂದಿರದಲ್ಲಿ ವಿಶೇಷ ಪೂಜೆ ಅರ್ಚನೆ ನಡೆಸಿ ಸಿಹಿ ಹಂಚಿ ಬಳಿಕ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಎಲ್ಲರೂ ಭಾರತ ದೇಶದ ತ್ರಿವರ್ಣ ಧ್ವಜ ಕೈಯಲ್ಲಿ ಹಿಡಿದು ಬ್ಯಾಂಡ್ನಾದಕ್ಕೆ ಕುಣಿದು ಕುಪ್ಪಳಿಸಿದರು. ಸಂವಿಧಾನದ 370 ಹಾಗೂ 35A ನೀಡಲಾಗಿದ್ದ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ರದ್ದುಗೊಳಿಸಿ ವಿಧೇಯಕ ಅಂಗೀಕರಿಸಿದ ಕೇಂದ್ರ ಸರ್ಕಾರದ ನಿರ್ಧಾರಕ್ಕಾಗಿ ಬೀದರ್ನಲ್ಲಿಯೂ ಕೂಡ ವಿವಿಧ ಹಿಂದೂಪರ ಸಂಘಟನೆಗಳು ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದರು. ನಗರದ ಕೆಬಿ ರಸ್ತೆಯಲ್ಲಿರುವ ಆಂಜನೇಯ ದೇವಸ್ಥಾನ ಬಳಿ ಜಮಾಯಿಸಿದ ಬಜರಂಗ್ ದಳ, ವಿಶ್ವ ಹಿಂದೂ ಪರಿಷತ್ ಹಾಗೂ ಶ್ರೀರಾಮಸೇನೆಯ ಕಾರ್ಯಕರ್ತರು ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಸಂಭ್ರಮಾಚರಣೆಯನ್ನು ಮಾಡಿದರು. ಸಂವಿಧಾನದ ವಿಶೇಷ ಸ್ಥಾನಮಾನ ಹೆಸರಿನಲ್ಲಿ ದೇಶದ ಐಕ್ಯತೆ ಹಾಗೂ ಭದ್ರತೆಗೆ ಮಾರಕವಾದ ಅಂಶವನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿರುವುದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿರ್ಶೆಟ್ಟಿ ಖ್ಯಾಮ, ರಾಮಕೃಷ್ಣ ಸಾಳೆ, ಕಾಶಿನಾಥ ಬೆಲ್ದಾಳೆ, ಲಕ್ಷ್ಮಣ್ ರಾಠೋಡ್, ಜಸ್ಪ್ರೀತ್ ಸಿಂಗ್ ಮೌಂಟಿ, ಜಗನ್ನಾಥ ಕರಂಜಿ, ಅಮೃತ್ ಪಾಟೀಲ್, ವಿಜಯಕುಮಾರ್ ಪಾಟೀಲ್ ಹಾರೂರ್ಗೇರಿ, ಮಲ್ಲೋ ಸ್ವಾಮಿ ಹುಮ್ನಾಬಾದ್, ರವಿ ಕೋಡ್ಗೆ, ಸಂಜು ಚೀರಿಗೆ, ವಿಶ್ವನಾಥ್ ಒಪ್ಪೆ, ಪೆಂಟಾರೆಡ್ಡಿ ಅಂಬ್ಲಾಪುರ, ಶಂಕರ್ ಖ್ಯಾಮ, ಆಕಾಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಶ್ರೀ ವಿಜಯ್ ಮಹಾಂತೇಶ್ ಸಂಸ್ಥಾನ ಮಠದ ಶ್ರೀ ವಿಜಯ್ ಮಹಾಂತೇಶ್ ಸ್ವಾಮೀಜಿಯವರ ಜನ್ಮದಿನದ ಅಂಗವಾಗಿ ನಗರದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಇತ್ತೀಚೆಗೆ ವ್ಯಸನಮುಕ್ತ ದಿನಾಚರಣೆ ನಡೆಯಿತು. ಡೀನ್ ಹಾಗೂ ಮುಖ್ಯ ಅತಿಥಿಗಳಾದ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಧೂಳಪ್ಪ ಅವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಉಪನ್ಯಾಸ ನೀಡಿದ ಅವರು, ಸದ್ಯದ ಪರಿಸ್ಥಿತಿಯಲ್ಲಿ ಜನತೆ ಸಾಮಾಜಿಕ ಜಾಲತಾಣಗಳಾದ ವಾಟ್ಸಪ್, ಫೇಸ್ಬುಕ್, ಟ್ವಿಟರ್ಗಳಿಗೆ ಹೆಚ್ಚಿನ ಸಮಯ ನೀಡುತ್ತಿದ್ದಾರೆ. ಇದು ಬದಲಾಗಬೇಕು. ಯುವಜನರು ಗುಟ್ಕಾ, ತಂಬಾಕು, ಧೂಮ್ರಪಾನ, ಮದ್ಯಪಾನದಂತಹ ದುಶ್ಚಟಗಳಿಂದ ದೂರವಾಗಿ ಆರೋಗ್ಯವನ್ನು ಕಾಪಾಡಿಕೊಂಡು ವ್ಯಸನಮುಕ್ತರಾಗಲು ಸಲಹೆ ನೀಡಿದರು. ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಚೆನ್ನಬಸವ ಅವರು ಮಾತನಾಡಿ, ಡಾಕ್ಟರ್ ವಿಜಯ್ ಮಹಾಂತೇ ಸ್ವಾಮೀಜಿಯವರು ಜನರಲ್ಲಿ ದವಸಧಾನ್ಯದ ಬದಲಾಗಿ ದುಶ್ಚಟಗಳನ್ನು ನನ್ನ ಜೋಳಿಗೆಗೆ ಹಾಕಿ ಎಂದು ಅರಿವನ್ನು ಮೂಡಿಸಿದರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ರವೀಂದ್ರ ಮೂಲ್ಗೆ, ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರು ಹಾಗೂ ಎನ್ಎಸ್ಎಸ್ ಸಂಯೋಜಕರಾದ ಡಾಕ್ಟರ್ ಅಶೋಕ್ ಸೂರ್ಯವಂಶಿ, ಬಿ ವಾಲಿಕರ್, ಎನ್ಎಸ್ಎಸ್ ಘಟಕದ ಸಂಯೋಜಕರು ಉಪಸ್ಥಿತರಿದ್ದರು ಮತ್ತು ಮಹಾವಿದ್ಯಾಲಯದ ಶಿಕ್ಷಕ, ಶಿಕ್ಷಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಬೀದರ್ ವತಿಯಿಂದ ಹಸಿರು ಕರ್ನಾಟಕ ಯೋಜನೆಯಡಿಯಲ್ಲಿ ಮ್ಯಾರಥಾನ್ ಕಾರ್ಯಕ್ರಮ ಎಸ್ಪಿಟಿ ಶ್ರೀಧರ್ ಅವರಿಂದ ಚಾಲನೆ. ಜಿನವಾಡ ರಸ್ತೆ ಮಾರ್ಗದಲ್ಲಿರುವ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ಬಾಲಕಿಯರ ವೃತ್ತಿಪರ ವಸತಿ ನಿಲಯಕ್ಕೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಗೀತಾ ಪಂಡಿತ್ರಾವ್ ಚಿತ್ರಿ ಅವರಿಂದ ದಿಢೀರ್ ಭೇಟಿ ಪರಿಶೀಲನೆ. ಜಮ್ಮು ಕಾಶ್ಮೀರ 370 ಕಲಂ ರದ್ದು ಹಿನ್ನೆಲೆ ನಗರದ ಕೆಇಬಿ ಬಳಿಯ ಹನುಮಾನ್ ಮಂದಿರ ಬಳಿ ಶ್ರೀರಾಮಸೇನೆ ವತಿಯಿಂದ ವಿಜಯೋತ್ಸವ ಆಚರಣೆ. ಇಳಕಲ್ನ ಡಾಕ್ಟರ್ ವಿಜಯ್ ಮಹಾಂತೇಶ್ ಸ್ವಾಮೀಜಿಯವರ ಜನ್ಮದಿನದ ಅಂಗವಾಗಿ ನಗರದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ವ್ಯಸನ ಮುಕ್ತ ದಿನಾಚರಣೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.